ಸ್ಯಾಂಡಲ್ವುಡ್ ನಟ ದಿವಂಗತ ಚಿರಂಜೀವಿ ಸರ್ಜಾರ್ ಅವರ ಪತ್ನಿ ಮೇಘನಾ ರಾಜ್ ಅವರಿಗೆ ಭಾನುವಾರ ಸೀಮಂತ ಶಾಸ್ತ್ರ ನಡೆದಿದೆ. ಮೇಘನಾ ತುಂಬು ಗರ್ಭಿಣಿ. ಎರಡು ಕುಟುಂಬಗಳು ಚಿರು ಅಗಲಿಕೆ ನೋವಿನಲ್ಲಿದ್ದು ಸರಳವಾಗಿ ಸೀಮಂತ ಶಾಸ್ತ್ರ ನೆರವೇರಿದೆ. ಕುಟುಂಬದ ಆಪ್ತರಷ್ಟೇ ಶುಭ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಮತ್ತು ಪ್ರೀತಿಗೆ ಮತ್ತೊಂದು ಹೆಸರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು. ಮೇಘನಾ ಅವರಿಗೆ ಕರೆ ಮಾಡಿ ಹೇಳಿದ್ದೇನು ಗೊತ್ತಾ? ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡಿ. ಮೇಘನಾ ರಾಜ್ ಅವರಿಗೆ ಗಂಡು ಮಗುವಾಗಲಿ ಎಂದು ನೀವು ಕೂಡ ಬಯಸುವುದಾದರೆ, ದರ್ಶನ್ ಅವರ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹೌದು, ಚಿರು ಮತ್ತು ಮೇಘನಾ ಅವರು 2018 ಅದ್ಧೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು. ಮದುವೆಯಾಗಿ 2 ವರ್ಷಕ್ಕೆ ಅಂದರೆ 2020 ಜೂನ್ 7 ಚಿರಂಜೀವಿ ಸರ್ಜಾರ್ ಅವರು ಹೃದಯಾಘಾತದಿಂದ ನಿಧನರಾಗಿದ್ದರು. ಅಂದಿನಿಂದ ದುಃಖದ ಮಡುವಿನಲ್ಲಿ ಎರಡೂ ಕುಟುಂಬ ಮಗುವಿನ ಆಗಮನಕ್ಕಾಗಿ ಕಾಯುತ್ತಿದೆ. ಸ್ಯಾಂಡಲ್ವುಡ್ನ ಪ್ರತಿಭಾನ್ವಿತ ನಟ ದಿವಂಗತ ಚಿರಂಜೀವಿ ಸರ್ಜಾರ್ ಅವರ ಪತ್ನಿ ಮೇಘನಾ ರಾಜ್ ಪತಿಯ ಗಲಿಕೆ ನೋವಿನ ನಡುವೆಯೇ ಸೀಮಂತ ಶಾಸ್ತ್ರವನ್ನು ಮಾಡಿಸಿಕೊಂಡಿದ್ದಾರೆ. ಪತಿಯ ಗಲಿಕೆ ನೋವಿರುವ ಕಾರಣ ಸೀಮಂತ ಕಾರ್ಯಕ್ರಮ ಅತ್ಯಂತ ಸರಳವಾಗಿ ಮತ್ತು ಖಾಸಗಿಯಾಗಿ ನಡೆದಿದೆ. ಚಿರು ದೊಡ್ಡ ಕಟ್ಔಟ್ ಇಟ್ಟು ಮೇಘನಾ ತಾವು ಅದರ ಸಮ್ಮುಖದಲ್ಲಿ ಸೀಮಂತ ಶಾಸ್ತ್ರ ಮಾಡಿ ಮುಗಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇವಲ ಕುಟುಂಬಸ್ಥರು ಹಾಗೂ ಕೆಲವೇ ಕೆಲವು ಆಪ್ತರು ಮಾತ್ರ ಭಾಗವಹಿಸಿದ್ದರು ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಈ ಕೊರೋನಾದ ನಡುವೆ ಬರದಿರುವುದಕ್ಕೆ ಅವರಿಗೆ ಕರೆ ಮಾಡಿ ನಾನು ಬರದೇ ಇರುವುದಕ್ಕೆ ಕ್ಷಮೆ ಇರಲಿ, ಖಂಡಿತವಾಗಿಯೂ ಕೂಡ ಚಿರು ನಿನ್ನ ಮಗನಾಗಿ ಬರ್ತಾನೆ ಎಂದು ನಾನು ಹಾರೈಸುತ್ತೇನೆ. ನಿನ್ನ ಅಣ್ಣನಾಗಿ ನಾನು ಸದಾ ಇರುತ್ತೇನೆ ನಿನ್ನ ಜೊತೆ ಎಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಮೇಘನಾ ಅವರಿಗೆ ಕರೆ ಮಾಡಿ ಈ ರೀತಿಯಾಗಿ ಹಾರೈಸಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೂ ಕೂಡ ನೀವು ಕೂಡ ದರ್ಶನ್ ಅವರಿಗೆ ಮತ್ತು ಮೇಘನಾ ಅವರಿಗೆ ಫ್ಯಾನ್ ಅನ್ನೋದಾದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ.